ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ಗೂ ಮತ್ತೆ ಆನ್ಲೈನ್ ಎಜುಕೇಷನ್ ಕೋರ್ಸ್ಗೂ ಯಾವ ರೀತಿ ಡಿಫ್ರೆನ್ಸ್ ಇದೆ, ಮತ್ತೆ ಮೈಸೂರು ಯೂನಿವರ್ಸಿಟಿಯಿಂದ ಆನ್ಲೈನ್ ಎಜುಕೇಷನ್ ನ ಪ್ರೊವೈಡ್ ಮಾಡ್ತಾ ಇದಾರೆ, ಯಾವ್ಯಾವ ಕೋರ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಮತ್ತೆ ಅದಕ್ಕೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕು, ಮತ್ತೆ ಮೇನ್ ಆಗಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕೂಡ ಇನ್ ಮುಂದೆ ಮೈಸೂರು ಯೂನಿವರ್ಸಿಟಿಲಿ ಡಿಗ್ರಿನ ಕಂಪ್ಲೀಟ್ ಮಾಡಬಹುದು ಆನ್ಲೈನ್ ಎಜುಕೇಷನ್ ಮುಖಾಂತರ. ಡಿಪ್ಲೊಮಾ ಸ್ಟೂಡೆಂಟ್ಸ್ ಕೂಡ ಇನ್ನು ಮೈಸೂರು ಯೂನಿವರ್ಸಿಟಿ ಡಿಗ್ರಿನ ಕಂಪ್ಲೀಟ್ ಮಾಡಬಹುದು. ಅದು ಯಾವ ರೀತಿ ಮತ್ತೆ ಪ್ರೊಸೀಜರ್ ಏನು, ಮತ್ತೆ ಎಷ್ಟೆಷ್ಟು ಫೀಸ್ ಇರುತ್ತೆ, ಎಷ್ಟೆಷ್ಟು ಫೀಸ್ ಇರುತ್ತೆ ಅನ್ನೋದೆಲ್ಲ ನಾನು ಈಗ ವಿಡಬೇಕಂತ ತಿಳಿಸ್ಕೊಡ್ತೀನಿ ಫ್ರೆಂಡ್. ಹಾಗೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಹಾಗೆ ನಿಮ್ಗೆ ಕಂಟೆಂಟ್ ಅಲ್ಲಿ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲು ತಿಳಿಸ್ಕೊಡ್ತೇನೆ. ಮತ್ತೆ ನಾನು ಇವರಿಗೆ ಮಿನಿಮಮ್ 20 ಲೈಕ್ಸ್ ಆರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗಲೇ ಒಂದು ಲೈಕ್ ನ ಮಾಡಿ. ಫಸ್ಟ್ ನೋಡೋಣ ಆನ್ಲೈನ್ ಎಜುಕೇಶನ್ ಮತ್ತೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂದ್ರೆ ಏನು, ಅರ್ಥ ಆಯ್ತಲ್ವಾ? ಸೊ ಮೇನ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತಂದ್ರೆ ಜಸ್ಟ್ ಲೈಕ್ ಡಿಸ್ಟೆನ್ಸ್ ಎಜುಕೇಶನ್. ಎಷ್ಟೋ ಜನ ರೆಗ್ಯುಲರ್ ಆಗಿ ಕ್ಲಾಸ್ ಹೋಗಕ್ಕಾಗಲ್ಲ ಅಂತನ್ನೋರು ಕರೆಸ್ಪಾಂಡೆನ್ಸ್ ಕೋರ್ಸ್ ನ ಕಟ್ಟಿ ಡಿಗ್ರಿನ ಇಲ್ಲ ಮಾಸ್ಟರ್ ಡಿಗ್ರಿ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಆದ್ರೆ ಆನ್ಲೈನ್ ಎಜುಕೇಶನ್ ಮತ್ತೆ ಕರೆಸ್ಪಾಂಡೆನ್ಸ್ ಕೋರ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ? ಆನ್ಲೈನ್ ಎಜುಕೇಶನ್ ಅಂತಾರೆ ನಿಮ್ಮ ರಿಜಿಸ್ಟ್ರೇಷನ್ ಇಂದ ಹಿಡಿದು, ನಿಮ್ಮ ರಿಜಿಸ್ಟ್ರೇಷನ್ ಇಂದ ಹಿಡಿದು ನಿಮ್ಮ ಎಕ್ಸಾಮ್ ತನಕನು ಎಕ್ಸಾಮ್ ಮತ್ತೆ ಕ್ಲಾಸ್ ಎಲ್ಲ ಆನ್ಲೈನ್ ಮುಖಾಂತರ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಆನ್ಲೈನ್ ಮುಖಾಂತರ ನಡೆಯುತ್ತೆ, ಮತ್ತೆ ಈವನ್ ಎಕ್ಸಾಮ್ ಕೂಡ ನಿಮ್ಗೆ ಆನ್ಲೈನ್ ಎಜುಕೇಶನ್ ಅಲ್ಲಿ ಆನ್ಲೈನ್ ಮುಖಾಂತರ ನಿಮ್ಗೆ ಎಕ್ಸಾಮ್ ನ ಪ್ರೊವೈಡ್ ಮಾಡೋದು. ಬಟ್ ಇನ್ ಕೇಸ್ ಇನ್ನು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ ಆತರ ಇಲ್ಲ, ಕ್ಲಾಸಸ್ ಇರುತ್ತೆ ಮತ್ತೆ ಎಕ್ಸಾಮ್ ಕೂಡ ಅಷ್ಟೇ, ಆಫ್ಲೈನ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಆನ್ಲೈನ್ ಕೋರ್ಸ್ ಅಲ್ಲಿ ನಿಮ್ಗೆ ಯಾವ ರೀತಿ ನೋಟ್ಸ್ ನ ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ, ಈ ಮೆಟೀರಿಯಲ್ ಲೈಕ್ ಇ ಬುಕ್ಸ್ ಟೈಪ್ ಅಲ್ಲಿ ನಿಮ್ಗೆ ನೋಟ್ ನ ಪ್ರೊವೈಡ್ ಮಾಡ್ತಾರೆ, ಅದರಿಂದ ನೀವು ಓದ್ಕೊಳ್ಬೇಕಾಗತ್ತೆ. ಮತ್ತೆ ಬಟ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ ಆ ರೀತಿ ಇರಲ್ಲ, ಕ್ಲಾಸಸ್ ಕೂಡ ಇರುತ್ತೆ ಮತ್ತೆ ನೋಟ್ಸ್ ನು ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ನೋಟ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಮೇನ್ ಆಗಿ ಎಷ್ಟೋ ಜನ ಕನ್ಸ್ಬೋದು ಇವಾಗ ಕರೆಸ್ಪಾಂಡೆನ್ಸ್ ಕೋರ್ಸ್ ಮತ್ತೆ ಆನ್ಲೈನ್ ಎಜುಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ನ ಕನ್ಸಿಡರ್ ಮಾಡ್ತಾರ ಇಲ್ವಾ ಅಂತ. ಸೊ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಕರೆಸ್ಪಾಂಡೆನ್ಸ್ ಕೋರ್ಸ್ ಮತ್ತೆ ಆನ್ಲೈನ್ ಎಜುಕೇಶನ್ ಕೋರ್ಸ್ದು ಎರಡು ಕೂಡ ಡಿಗ್ರಿ ಸರ್ಟಿಫಿಕೇಟ್ ನ ಎಲ್ಲಾ ಕಡೆ ಗ್ಲೋಬಲಿ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಗ್ಲೋಬಲಿ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಷಯ ಹೇಳೋದ್ ಮಾಡ್ತಿದ್ದೆ ಏನಂದ್ರೆ, ಮೈಸೂರು ಯೂನಿವರ್ಸಿಟಿಲಿ ಎಷ್ಟೋ ಜನ ಕರೆಸ್ಪಾಂಡೆನ್ಸ್ ಕೋರ್ಸ್ ಆಯ್ತೆ, ನಾವು ಜಾಯ್ನ್ ಆಗಿದ್ದೀವಿ ಹಾಗೆ ಹೇಗೆ ಅಂತೆಲ್ಲ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಿದ್ರೆ. ಬಟ್ ನಾನು ನಿಮ್ಗೆ ಇನ್ನೊಂದ್ ಟೈಮ್ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದೀನಿ, ಮೈಸೂರು ಯೂನಿವರ್ಸಿಟಿಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಕ್ಯಾನ್ಸಲ್ ಆಗಿ ಆಲ್ರೆಡಿ 2 ಇಯರ್ಸ್ ಆಗಿದೆ. ಬಟ್ ನೀವು ಯಾವ ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ದೀರಾ ಅಂತ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ನೀವು ಹೇಳದ್ಮೇಲೆ ಕೂಡ ನಾನು ಮತ್ತೆ ಇನ್ನೊಂದ್ ಟೈಮ್ ಕನ್ಫರ್ಮ್ ಮಾಡಿದ್ದೀನಿ. ಏನಂತಂದ್ರೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಶುರು ಆಗಿ ಬಟ್ 2 ಬ್ಯಾಚಸ್ ಅಷ್ಟೇ ಪಾಸ್ಡ್ ಔಟ್ ಆಗಿದ್ದು, ಅದಾದ್ಮೇಲೆ ಕರೆಸ್ಪಾಂಡೆನ್ಸ್ ನ ಕೋರ್ಸ್ ನ ಕ್ಲೋಸ್ ಮಾಡಿ ಆಲ್ರೆಡಿ 2 ಇಯರ್ಸ್ ಆಗ್ತಾ ಇದೆ. ನಾನು ನಿಮ್ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, ನೀವು ಎಲ್ಲಿ ಜಾಯ್ನ್ ಆಗಿದ್ದೀರಾ ಅದು ಯಾವ ಯೂನಿವರ್ಸಿಟಿ ಅಂತ ನೀಟ್ ಆಗಿ ಒಂದ್ ಟೈಮು ವಿಚಾರಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಅದು ನಿಮ್ಮ ಡಿಗ್ರಿ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ಅದು ಎಲಿಜಿಬಲ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ ಆಗ್ಬಹುದು. ಸೊ ಆ ರೀಸನ್ ಇಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಮೈಸೂರು ಯೂನಿವರ್ಸಿಟಿಲಿ ಆನ್ಲೈನ್ ಕೋರ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ, ಯಾವ ರೀತಿ ನಿಮ್ಗೆ ಇಲ್ಲಿ ಯಾವ್ಯಾವ ಕೋರ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ, ಮತ್ತೆ UG ಮತ್ತೆ PGಗೆ ಯಾವ್ಯಾವ ಕೋರ್ಸ್ ಅಲ್ಲಿ ಇದಾವೆ ಅಂತ ನೋಡೋದಾದ್ರೆ, ಇವಾಗ UGಗೆ ಫಸ್ಟ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಮುಗಿಸಿ ಆಮೇಲೆ PGಗೆ ಬರ್ತೇನೆ. UG ಪ್ರೋಗ್ರಾಮ್ಸ್ ಅಲ್ಲಿ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಬ್ಯಾಚುಲರ್ ಆಫ್ ಕಾಮರ್ಸ್ ಮತ್ತೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಟೋಟಲ್ ಡ್ಯೂರೇಷನ್ ಬಂದು 3 ಇಯರ್ಸ್. ಅರ್ಥ ಆಯ್ತಲ್ವಾ? ಟೋಟಲ್ ಡ್ಯೂರೇಷನ್ ಬಂದು 3 ಇಯರ್ಸ್. ಮತ್ತೆ ಮೇನ್ ಆಗಿ ನಿಮ್ಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು ಅಂತಂದ್ರೆ, ಸೆಕೆಂಡ್ PUC ಕಂಪ್ಲೀಟ್ ಆಗಿರಬೇಕು, ಇಲ್ಲ ಅಂತಂದ್ರೆ ನೀವು 10th ಆದ್ಮೇಲೆ ನಾನು ಡಿಪ್ಲೊಮಾ ಮಾಡಿದೀನಿ ಅಂತಂದ್ರೆ ನೀವು ಡಿಪ್ಲೊಮಾ ಮೂಡು ಕೂಡ ಕಂಪ್ಲೀಟ್ ಆಗಿರ್ಬೇಕು, ಅದು ಕೂಡ ಗೌರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜ್ ಇಂದ. ಅರ್ಥ ಆಯ್ತಲ್ವಾ? ಗೌರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜ್ ಇಂದ ನಿಮ್ದು ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ನೀವು ಆನ್ಲೈನ್ ಕೋರ್ಸ್ ನ ಯಾವ್ದಾರು ಕೂಡ ಇಲ್ಲಿ ತಗೊಳ್ಬಹುದು. ನೆಕ್ಸ್ಟ್ PG ಕೋರ್ಸಸ್ ಗೆ ಬಂದ್ರೆ ಸಿಕ್ಕಾಪಟ್ಟೆ ಇದಾವೆ. UGಗಿಂತ PGಲಿ ತುಂಬಾನೇ ಕೋರ್ಸ್ ಗಳು ಜಾಸ್ತಿ ಇದಾವೆ. PG ಕೋರ್ಸ್ ಅಲ್ಲಿ ಯಾವ್ಯಾವ ಕೋರ್ಸ್ ಗಳು ಇದಾವೆ ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ MBA ಇನ್ ಆಪರೇಷನ್ಸ್, ನೆಕ್ಸ್ಟ್ MBA ಇನ್ ಸಪ್ಲೈ ಚೈನ್, MBA ಇನ್ ಹ್ಯೂಮನ್ ರಿಸೋರ್ಸಸ್, MBA ಇನ್ ಫಿನಾನ್ಸ್, MBA ಇನ್ ಮಾರ್ಕೆಟಿಂಗ್ ಅಂಡ್ MSc ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ದೆನ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇವೆಲ್ಲರ ಜೊತೆಗೂ ಕೂಡ ನೀವು MBA ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಗೆ 2 ಸ್ಪೆಷಲೈಸೇಷನ್ ಕೂಡ ಕೊಡ್ತಾರಂತೆ. ಅದನ್ನು ನೀವು ಅಕಸ್ಮಾತ್ ನೀವು ಏನಾದ್ರು ಜಾಯ್ನ್ ಆಗ್ತಿದ್ದೀನಿ ಅಂತಂದ್ರೆ ನೀವು ನೀಟ್ ಆಗಿ ವಿಚಾರಿಸ್ಕೋಬಹುದು. ಜೊತೆಗೆ ಟೋಟಲ್ ಡ್ಯೂರೇಷನ್ ಬಂದು 2 ಇಯರ್ಸ್. ಸೊ PGಗೆ 2 ಇಯರ್ಸ್, UGಗೆ
ತ್ರೀ ಇಯರ್ಸ್ ಕಂಪಲ್ಸರಿ, ಅದ್ರಲ್ಲಿ ಏನೂ ಚೇಂಜಸ್ ಇಲ್ಲ. ಆಮೇಲೆ ಫೀಸ್ ನೋಡೋದಾದ್ರೆ, ನನಗ್ ಗೊತ್ತಿರೋ, ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಯು ಜಿಗೆ, ಐ ಮೀನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಕ್ಕೆ ನಿಮ್ಗೆ ಪರ್ ಇಯರ್ ಫೀಸ್ 23,000. ಹಾಗೇನೆ ಮಾಸ್ಟರ್ ಡಿಗ್ರಿ ಕೋರ್ಸ್ ಗಳಿಗೆಲ್ಲ 63-65 ಹತ್ರ ಇದೆ ಪ್ರೈಸ್, ಇಷ್ಟು ಫಿಕ್ಸ್ ಆಗಿದೆ. ಮತ್ತೆ ನೀವು ಆನ್ಲೈನ್ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಇದೆಯಲ್ಲ, ಅದು ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ ಡಿಸ್ಪ್ಲೇ ಮೇಲೆ ಕೂಡ ಒಂದು ಫೋಟೋ ತೋರಿಸ್ತಾ ಇದೀನಿ, ಅದು ಯೂನಿವರ್ಸಿಟಿಯಿಂದಾನೇ ಬಂದಿರೋ ಮೆಸೇಜ್. ಅದು ಗ್ಲೋಬಲಿ ಅಕ್ಸೆಪ್ಟೆಡ್ ಮಾಡ್ತಾರೆ, ನಿಮ್ ಡಿಗ್ರಿ ಕೋರ್ಸ್ ಏನಿದೆ ಅದನ್ನ ಗ್ಲೋಬಲಿ ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಕೂಡ ಭಯಪಡೋ ಅವಶ್ಯಕತೆ ಇರಲ್ಲ. ಸೊ ಹಾಗೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ರೀತಿ ಕೋರ್ಸ್ ನ ಮಾಡ್ಬೇಕು, ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋರ್ಗಿದ್ರೆ, ಸೊ ವಿಷಯನ ಅವ್ರಿಗೆ ಶೇರ್ ಮಾಡಿ, ಯಾಕಂದ್ರೆ ಎಲ್ಲರೂ ಕೂಡ ವಿಷಯ ಬೇಗ ತಲುಪುತ್ತೆ. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದೀನಿ, ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಇಲ್ಲ, ಅದು KSY ಸಿಗುತ್ತೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸಿಗುತ್ತೆ. ಹಾಗೇನೆ ಆಲ್ರೆಡಿ ನಾನು ನಮ್ಮ ಕರ್ನಾಟಕದಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ನ ಮಾಡಕ್ಕೆ ಯಾವ ಬೆಸ್ಟ್ ಯೂನಿವರ್ಸಿಟೀಸ್ ಅಂತ ಒಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ. ಅಕಸ್ಮಾತ್ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ, ಮೇಲ್ಗಡೆ ಕಾಣಿಸ್ತಿರೋ ಐ ಕಾರ್ಡ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡ್ತೀನಿ ನೀವು ಆ ವಿಡಿಯೋನ ನೋಡ್ಬೋದು. ಹಾಗೆ ಫ್ರೆಂಡ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಈಗಲೇ ಒಂದು ಲೈಕ್ ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.